ನಮಸ್ಕಾರ. ಹಾಯ್ ವಿಜಯ್. ನಂಗೆ ಗೊತ್ತು ವಿಜಯ್ ಇಲ್ಲೇ ಇದ್ದಾರೆ, ಎಲ್ಲೂ ಹೋಗಿಲ್ಲ. ಅವ್ರಿಗೆ ಸಿನಿಮಾ ಎಂಥ ಉಸಿರು, ಸಿನಿಮಾ ಅಂದರೆ ಏನು ಜೀವನ ಅಂತ ಅವ್ರಿಗೆ ಜೀವ ಅದು. ಒಳ್ಳೆ ಪಿಕ್ಚರ್ ಮಾಡಿದ್ರು ಸಂಚಾರಿ ವಿಜಯ್. ಸ್ವಲ್ಪ ಏನೋ ಆರಾಮ್ ಈಗ ಹೋಗಿದ್ದಾರೆ, ಬರ್ತಾರೆ, ಖಂಡಿತ ಬರ್ತಾರೆ. ಇನ್ನೂ ಒಳ್ಳೆ ಒಳ್ಳೆ ಪಿಕ್ಚರ್ಸ್ ಮಾಡ್ತಾರೆ. ವಿಜಯ್ ನೀವು ಬರಲೇಬೇಕು, ನಿಮಗೋಸ್ಕರ ಇಂಡಸ್ಟ್ರಿ ಕಾಯ್ತಾಯಿದೆ, ನಾನು ಕಾಯ್ತಾ ಇದ್ದೀನಿ. ನಾನು ಆ್ಯಕ್ಟ್ ಮಾಡಬೇಕು ನಿಮ್ಮ ಡೈರೆಕ್ಷನಲ್ಲಿ. ಲವ್ ಯು. ಈ ಭೂಮಿ ಮೇಲೆ ಈ ಮರಗಳು ಇದೆಲ್ಲ ನಮ್ಮನ್ನು ಹೆಂಗೆ ಕಾಪಾಡುತ್ತೆ ಅನ್ನೋದನ್ನು ಈ ಸಿನಿಮಾದಲ್ಲಿ ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ. ಈಗ ಇದನ್ನು ಅವಶ್ಯಕತೆ ಏನು ಅಂತ ಎಲ್ಲರೂ ತಿಳ್ಕೊಬೋದು, ಬೇಕಾಗಿದೆ. ಯಾಕೆಂದರೆ ಮರಗಳನ್ನೆಲ್ಲ ಕಟ್ ಮಾಡಿಬಿಟ್ಟು ಈಗ ಮನೆಗಳು ಮಾಡೋದು, ಫ್ಯಾಕ್ಟ್ರಿ ಮಾಡೋದು ಅನ್ನೋದು ನಡೀತಾನೆ ಇದೆ. ಈ ಪ್ರಾಬ್ಲಮ್ ಭಾಳ ವರ್ಷದಿಂದ ಇದೆ. ಹಳೆ ಪಿಕ್ಚರ್ಸ್ ನೋಡಿದ್ರು ಅವರು ಜಾಗ ಎಲ್ಲ ಮಾರ್ಬಿಡ್ತಾ ಇದ್ದಾರೆ, ಹೆಂಗೆ ಊಟ ಮಾಡೋದು, ನಾವು ಏನು ಮಾಡೋದು, ಫ್ಯಾಕ್ಟ್ರಿ ಕಟ್ತಾ ಇದ್ದಾರೆ ಅಂತ ಆವಾಗಿಂದ ಕಥೆಗಳು ಇನ್ನೂ ನಡೀತಾನೆ ಇದೆ. ತಿಮ್ಮಕ್ಕ ಬಂದು ಅಷ್ಟೊಂದು ಮರಗಳಿಟ್ಟರೂ ಬುದ್ಧಿ ಬರಲ್ಲ ಮನುಷ್ಯರಿಗೆ. ನಾನೊಂದು ಎಕ್ಸ್ಪೀರಿಯೆನ್ಸ್ ಹೇಳ. ಈ ನಡುವೆ ನನ್ನ ಫ್ರೆಂಡ್ ಒಬ್ಬಳು ತುಂಬ ಬಿ ಪಿ ಬಂದು ಹೈ ಬಿ ಪಿ ಇತ್ತು, ಉಳಿತಾಳ ಅನ್ನೋ ಲೆವೆಲ್ಗಿತ್ತು. ಎಷ್ಟು ಮೆಡಿಕೇಷನ್ ಕೊಟ್ಟರು ಏನಾದರೂ ಬಂದೇ ಇಲ್ಲ ಅವಳು. ಆಮೇಲೆ ಏನಾಯಿತು ಗೊತ್ತಿಲ್ಲ, ವಿತಿನ್ ಅ ಮಂತ್ಸ್ ಟೈಮ್ ಶಿ ಬಿಕೇಮ್ ವೆರಿ ಹೆಲ್ದಿ, ಸ್ಲಿಮ್ ಆಗಿಬಿಟ್ಲು, ಚೆನ್ನಾಗಿದ್ಲು. ನಾವು ಅಂದ್ಕೊಂಡು ಹೊರಗಡೆ ಬಂದಿದ್ದಾಳೆ, ವಾಕಿಂಗ್ ಹೋಗಿರ್ಬೋದು, ಚೆನ್ನಾಗಿ ಎಕ್ಸೈಸ್ ಮಾಡ್ತಾ ಇರ್ಬೋದು ಅಂತ. ಅವಳೊಂದು ಸೀಕ್ರೆಟ್ ಹೇಳಲ್ಲ ಲಕ್ಷ್ಮಿ, ನಾನು ನಿನಗೆ ಅಂದ್ಲು, ದಿನ ಒಂದು ಮರನ ಹೋಗಿ ತಪ್ಕೋಬೇಕು. ಒಂದು ಗಿಡನಲ್ಲ, ಮರ, ಮರ ಅನ್ನೋದು ನಮ್ಮ ತಾಯಿ, ಅದನ್ನು ತಬ್ಕೊಂಡು ಅದನ್ನ ಹತ್ರ ಹಾಗೇ ಇರಬೇಕು. ನೀನು ನನ್ನ ತಾಯಿ, ನನ್ನ ಚೆನ್ನಾಗಿ ನೋಡ್ಕೋತೀಯಾ, ನಾನು ನಿನಗೇನು ಮಾಡಲಿ, ಈ ಥರ ಎಲ್ಲ ಏನೋ ಮಾತಾಡ್ತಾನೆ ಇರು ಅಂತ ನನಗೊಬ್ಬರು ಹೇಳಿಕೊಟ್ರು. ನಾನು ಮಾಡಿದೆ, ಬಿ ಪಿ ಕಮ್ಮಿ ಆಗೋಯಿತು, ನನ್ನ ರೋಗಗಳು ಎಲ್ಲ ಹೋಯಿತು ಅಂತ. ನಿಜವಾಗ್ಲಿ ಎಂಥ ಒಳ್ಳೆಯ ಚಿಕಿತ್ಸೆ ಅಲ್ವಾ? ಯು ಡೋಂಟ್ ಹ್ಯಾವ್ ಟು ಗೋ ಫಾರ್ ಅ ಮೆಡಿಕೇಷನ್ ಅಟ್ ಆಲ್. ನಾನು ಅದು ತಪ್ಪು ಅಂತ ಹೇಳ್ತಾ ಇಲ್ಲ, ಅಪಾರ್ಟ್ ಫ್ರಮ್ ದ ಮೆಡಿಕೇಷನ್ ಇದನ್ನು ಟ್ರೈ ಮಾಡಿ. ಯಾಕೆಂದರೆ ನಾವು ಅಲ್ಲಿಂದ ಬಂದವರೇ, ಅಲ್ಲಿಂದ ಹುಟ್ಟಿದ್ದವರೇ. ನಾನು ಈಗಲೂ ಮನೆಯಲ್ಲಿ ಬೆಳಗ್ಗೆ ಮನೆಯಲ್ಲಿರುವಾಗ 5 ಗಂಟೆಗೆಲ್ಲ ಹೋಗ್ತೀನಿ. ಅಲ್ಲಿ ದೊಡ್ಡ ದೊಡ್ಡ ಮರಗಳಿದೆ ನಮ್ಮ ಮನೆಯಲ್ಲಿ, ದೇವ್ರ ದೇವಿಂದ ಎಲ್ಲ ಮರಗಳ ಹತ್ರ ಹೋಗಿ ನಿಂತ್ಕೊಂಡು, ತಾಯಿ ಥ್ಯಾಂಕ್ ಯು, ಬೇವಿನ ಮರದ ಮಾತ್ರ ಅಷ್ಟೇ ತಪ್ಕೊಂಡು ಬಿಡ್ತೀನಿ, ತಾಯಿ ತುಂಬ ಥ್ಯಾಂಕ್ಸ್, ನಿನ್ನ ಎಲೆಗಳು ಕಿತ್ತು ತಿಂತಾ ಇದ್ದೀನಿ, ನಿನ್ನಿಂದ ಇಲ್ಲಿ ಎಲ್ಲ ಕ್ಲೀನ್ ಆಗ್ತಾ ಇದೆ, ಎಲ್ಲಾದರೂ ಏನಾದರೂ ಯುದ್ಧ ನಡೆದ್ರೆ ಅದನ್ನು ಸರಿ ಮಾಡ್ತಾಯಿ, ನೀನು ಅಲ್ಲಿ ತಾನೇ ಇದೆಯಾ, ಇದನ್ನೆಲ್ಲ ಬೇಡ್ಕೋತಾನೆ ಇರ್ತೀನಿ. ಅದು ಏನೋ ಗೊತ್ತಿಲ್ಲ, ಕೆಲವರಿಗೆ ಅದು ಹುಚ್ಚು ಥರ ಅನಿಸ್ಬೋದು, ನಮ್ಮ ವಾಚ್ಮನೆ ಅಂತಾನೆ, ಯಾಕಮ್ಮ ದಿನಾ ಮರಗಳ ಹತ್ರ ಮಾತಾಡ್ತೀರಾ ಅಂತ, ನಿನ್ನ ಹತ್ರ ಮಾತಾಡೋದು ವೇಸ್ಟ್ ಅಂತ ನಾನು ಅದನ್ನ ಜೊತೆಗೆ ಮಾತಾಡ್ತಾ ಇದ್ದೀನಿ ಅನ್ನೋದು. ಅದನ್ನು ಒಂದು ಸಿನಿಮಾ ಮಾತ್ರ ಮಾಡಿ ಅದನ್ನು ಮಕ್ಕಳಿಗೆ ಈಗ ಬೆಳೆಯೋರಿಗೆ ಹೇಳಬೇಕು. ಎಷ್ಟೇ ಸ್ಕೂಲಲ್ಲಿ ಹೇಳಿದ್ರು, ಸ್ಕೂಲಲ್ಲಿರುವಾಗ ಅವ್ರು ಬೇರೆ, ಕಾಲೇಜಿಗೆ ಬರುವಾಗ ಬೇರೆ, ಅದಾದಮೇಲೆ ಸಂಪಾದನೆ ಮಾಡುವಾಗ ಓದಿದ್ದೆಲ್ಲ ಮರೆತುಬಿಟ್ಟು ನನಗೆ ದುಡ್ಡು ಮುಖ್ಯ, ಮರನ ಕಡಿತೀನಿ ಅಂತ ಮಾಡ್ತಾರೆ. ದಯವಿಟ್ಟು ಮಾಡಬೇಡಿ ವಿಜಯ್, ನಿಮ್ಮ ಡ್ರೀಮ್ಸ್ ಖಂಡಿತ ಫುಲ್ಫಿಲ್ ಆಗುತ್ತೆ. ನೀವು ವಾಪಸ್ ಬರ್ತೀರಾ, ಐ ವಿಲ್ ಮೀಟ್ ಯು ಅಗೇನ್, ಲವ್ ಯು.